ಒಂದು ಚಿಕ್ಕ ಫೋಟೋ ಸೆಷನ್ ಆದಮೇಲೆ ನಾವಿವಾಗ ಮತ್ತೆ ಹೊರಡ್ತಿದ್ದೀವಿ ಸವಣ ದುರ್ಗ ಸೈಡ್ಗೆ. ಈ ಥರ ಲೊಕೇಶನ್ ಎಲ್ಲ ವಿಸಿಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಒಂದಲ್ಲ ಒಂದು ಟೈಮು, ಯಾಕಂದರೆ ಚೆನ್ನಾಗಿರುತ್ತೆ, ಒಂಥರ ನೆಮ್ಮದಿ ಸಿಗುತ್ತೆ ನನಗೆ ನೋಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಗುತ್ತೆ, ಇನ್ನೊಬ್ಬರಿಗೆ ಟ್ರಾವೆಲ್ಗೆ ಹೋದರೆ ನೆಮ್ಮದಿ ಸಿಗುತ್ತೆ, ನಮಗೆ ರೈಡ್ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ, ಸ್ವಲ್ಪ ಜನಕ್ಕೆ ಗೇಮ್ ಆಡಿದ್ರೆ, ಇನ್ನು ಸ್ವಲ್ಪ ಜನಕ್ಕೆ ಬೇರೆ ಬೇರೆ ಚಟುವಟಿಕೆಗಳು ಇರುತ್ತೆ. ಆ ಚಟುವಟಿಕೆಗಳು ಹೆಂಗಿರುತ್ತೋ ಅದ್ರ ಮೇಲೆ, ಕೆಟ್ಟಭ್ಯಾಸ ಮಾತ್ರ ಮಾಡಬೇಡಿ ಅಷ್ಟೆ. ಓಹೋ ಸಾಕಲಾಗಿದೆ. ಸೊ ನಾವು ಲಾಸ್ಟ್ ವೀಕು ಇದೇ ರೋಡಲ್ಲೇ ಬಂದಿದ್ದಿದ್ದು ಆ್ಯಸ್ ಫಾರ್ ಆಸ್ ಐ ರಿಮೆಂಬರ್, ಬಟ್ ಸ್ಟ್ರೈಟ್ ಹೋಗಿದ್ವಿ, ರೈಟ್ ತಗೊಂಡಿದ್ದಿಲ್ಲ. ರೋಡು ಸಿಕ್ಕಾಪಟ್ಟೆ ಗಲೀಜಾಗಿದೆ, ಪರವಾಗಿಲ್ಲ ಬಿಡಿ, ಇಲ್ಲಿರೋರು ಯಾರು ಓಟ್ ಹಾಕಲ್ಲ ಅಂತ ಕಾಣುತ್ತೆ, ಅದರಿಂದ ಅವರು ಈ ಥರ ಮಾಡಿದ್ದಾರೆ. ಸ್ವಲ್ಪ ರೋಡ್ಗಳು ಸರಿ ಇಲ್ಲ, ಬರಬೇಕಾದ್ರೆ ನೋಡಿಕೊಂಡು ಬನ್ನಿ. ಗೂಗಲ್ ಮ್ಯಾಪ್ಸ್ ಬಿಟ್ಟರೂ ನಮ್ಮ ಹುಡುಗನಿಗೆ ನರೇಶನ್ಗೆ ಒಂಚೂರು ರೋಡ್ ಗೊತ್ತು. ಏನು ಮಂಜೊಡೀತಿದೆ ಗೊತ್ತಾ ನನಗೆ, ಈ ಫೀಲಿಂಗ್ ಅಂದರೆ ಬೇಜಾನ್ ಇಷ್ಟ ಆಗೋರು. ಬೆಳಗ್ಗೆ ಎದ್ದ ತಕ್ಷಣ ಆ ಮಂಜಿದ್ರೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನಾದರೂ ಮಂಜಿದೆ ಆ ಥರ ಇದ್ದರೆ ನನಗೆ ಒಂಥರ ಡೇ ಪೀಸ್ಫುಲ್ ಆಗಿರುತ್ತೆ ಅಂತ. ಹಳ್ಳಿ ವೈಬ್ ಅಂದರೆ ನೋಡಿ ಹೆಂಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ನೀರು ಹಾಕೋದು, ಇಲ್ಲ ಸಗಣಿ ಹಾಕೋದು, ಇಲ್ಲ ಅಂದರೆ ನೋಡಿ ರೋಡ್ ಸೆಂಟ್ರಲ್ಲಿ ತಾತಂದ್ರೆ ನಡ್ಕೊಂಡು ಹೋಗ್ತಿರೋದು. ಸ್ವಲ್ಪ ಜನ ಇರ್ತಾರೆ, ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಒಂದ್ಸಾರಿ ಕ್ಯಾಮ್ರಾನ ಹಿಡ್ಕೊಂಡ್ರೆ ಅವರು ರೋಡ್ ಫುಲ್ಲು ಏನೇನಿದೆಯೋ ಪ್ರತಿ ಒಂದನ್ನು ಅವರು ಹಂಗೇ ಹಿಡ್ಕೊಂಡು ಬಂದ್ಬಿಡ್ತಾರೆ, ಎಲ್ಲ ಕ್ಯಾಪ್ಚರ್ ಮಾಡಿಬಿಡ್ತಾರೆ ಗುರು, ಯಾವುದು ನಾನು ಮಿಸ್ ಮಾಡಲ್ಲ. ಇವಾಗ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಹೋಯ್ತಲ್ಲ, ಅದಕ್ಕೂ ಹೋಗ್ಬಿಟ್ಟು ಅದರಲ್ಲೂ ಒಂದು ಶಾರ್ಟ್ ಇರಲಿ ಎರಡು ಶಾರ್ಟ್ ಇರಲಿ ಅಂತ ತೆಕ್ಕೊಂಬಂದ್ಬಿಡ್ತಾರೆ ಹಂಗೆ. ಸೋ ಮಚ್ ಎಂಥೂಸಿಯಾಸಮ್. ಸೊ ನನಗೇನು ಅಂತ ಅಂದರೆ, ನನ್ನ ಎಂಥೂಸಿಯಾಸಮ್ ಕೇಳೋದಾದರೆ, ನಾನು ಒಂದ್ಸರಿ ನಾನು ಗಾಡಿ ಮೇಲೆ ಹತ್ತು ಕುತ್ಕೊಂಡ್ಬಿಟ್ರೆ ನನಗೆ ಎಷ್ಟು ದೂರ ಹೋಗ್ತಾ ಇದ್ರು ಹೋಗ್ತಾನೇ ಇರಬೇಕು, ಮಾತಾಡ್ತಾನೇ ಇರಬೇಕು ಕ್ಯಾಮ್ರಾ ಜೊತೆಗೆ ಅಂತ ನನ್ನ ಎಂಥೂಸಿಯಾಸಮ್ಮು. ಈ ಥರ ಪ್ರತಿಯೊಬ್ಬರದು ಇರ್ತಲ್ಲ, ಅದರಲ್ಲಿ ಕ್ಯಾಮ್ರಾಮನ್ಗಳ ಬಗ್ಗೆ ನಾನು ಹೇಳಿದ್ದು. ಏನು ವೈಬು ಗುರು, ಏನು ವೈಬ್ ಇದೆ ನಿಜವಾಗ್ಲೂ ಇದರಲ್ಲೆಲ್ಲ, ಸೂಪರ್ ವೈಬು. ವಾ ಯಾಕಣ ಬ್ರೋ, ಏನಾದರೂ ತಿಂದು ಟೀ ಕುಡಿತೀಯಾ? ಹಾಂ ಹಾಕೊಲ್ಲಿ. ಇನ್ನು ಸ್ವಲ್ಪ ಮುಂದಕ್ಕೆ ಹಾಕು, ಇನ್ನು ಸ್ವಲ್ಪ. ಹಾಂ ಸಾಕ್ಬಿಡು. ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಂಗೆ ಈ ಥರ ಎಲ್ಲ ಬಂದಾಗ. ಈ ಥರ ಲೊಕೇಶನ್ಸ್, ಗ್ರೀನರಿ, ಹಳ್ಳಿ ಎಲ್ಲ ನೋಡಿದಾಗ ಒಳ್ಳೆ ಪಾಸಿಟಿವ್ ವೈಬ್ಸು. ಹಾಂ ಹೋಗೋಣ, ಏನಾದರೂ ಒಂಚೂರು ತಿನ್ಕೊಂಡು ಅಲ್ಲಿ ಹೋಟ್ಲಿದ್ರೆ ಅಲ್ಲಿ ಹೋಗಿ ತಿನ್ನೋಣ, ನೋ ಇಶ್ಯೂಸ್. ನೋಡ್ರಪ್ಪ ಲೈನಪ್ಪು, ಹೋಂಡಾ CB 300 R. ಹಾಂ ಇಲ್ಲ ನೋಡ್ಲಿಲ್ವಾಗಿದ್ದು. ಹಾಂ ಈಗ ನಮ್ಮನ್ನ ಪಾಸ್ ಆಗ್ತವ್ರೆ. ಓಹೋ CB 300 R. ಹಾಂ ಗಾಡಿ ನೋಡಿದೆ ನಾನು. ಹಾಂ 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 ಓಕೆ ಓಕೆ. ಹಾಂ ಹಾಂ ಅವ್ರು ಹೆಂಗಿದ್ರೆ ಕನಕಪುರ ಈ ನೆಕ್ಸ್ಟ್ ಎಕ್ಸಿಟ್ ಬಂದಿರೋರು. ಹೌದು, ನೈಸ್ ರೋಡ್ ಮೇಲಿಂದ ಬಂದಿರ್ತಾರೆ. ಮೇ ಬಿ ನಾಷ್ಟ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿರ್ತಾರೆ.
ನಮಸ್ಕಾರ ಸ್ನೇಹಿತರೆ. ಆಕ್ಚುಲಿ ಊಟಗೋಸ್ಕರ ಎಲ್ಲಿ ಅಂತ ಹುಡುಕ್ತಿದ್ವಿ. ಇಲ್ಲಿ ಒಂದ್ ಮನೆಯಲ್ಲೇ ಹೋಟೆಲ್ ಮಾಡಿದ್ದಾರೆ, ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ ಎರಡು ವಡೆ ಪ್ಲಸ್ ಚಟ್ನಿ. ಹೆಂಗಿದೆ ಅಂತ ತಿನ್ನೋಣ ನೋಡಿ. ಅವರೇ ಹೋಟ್ಲು ಇಟ್ಟಿರೋದು. ಸೊ ಮೊದ್ಲೇ ಬಾರಿ ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ಟೀ ಕುಡಿತಿದ್ರೆ ಅವ್ರು ಹೇಳಿದ್ರು ಒಂದ್ಸರಿ ಟ್ರೈ ಮಾಡೋಣ ನೋಡೋಣ ಹೆಂಗಿದೆ ಅಂತ. ಇನ್ನ ಚಿತ್ರಾನ್ನ ಕೂಡ ಹಾಕ್ತಿದಾರೆ. ಚಿತ್ರಾನ್ನ ಪಲಾವಾ? ಓಕೆ ಓಕೆ ಓಕೆ. ಹಾ ಹಾ ಹೌದು. ಬ್ರಾಹ್ಮಿನ್ಸ್? ಹಾ ಓಕೆ ಓಕೆ. ಇಲ್ಲ ಪರವಾಗಿಲ್ಲ, ಸೂಪರ್ ಆಗಿದೆ ಊಟ ಮಾತ್ರ. ಸ್ನೇಹಿತರೆ ಇಡ್ಲಿ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ರೆ ಬೆಸ್ಟ್. ವಡೆ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ನಿಮ್ಗೆ ಲೊಕೇಶನ್ ಹಾಕ್ತೀನಿ. ಇದ ಕಡೆ ಏನಾದ್ರು ಬಂದಾಗ ತಿನ್ಬೇಕು ಅಂತ ಅಂದ್ರೆ ಬನ್ನಿ ಇಲ್ಲಿಗೆ, ಈ ಲೊಕೇಶನ್ ಬಂದ್ಬಿಡು, ತಿನ್ಕೊಂಡು ಹೋಗಿ. ಬೆಸ್ಟ್ ಫುಡ್ ಮಾತ್ರ. ಸ್ನೇಹಿತರೆ ನಮಸ್ಕಾರ. ನೋಡಿ ಇವಾಗ ನಾವು ಊಟ ಮಾಡಿದ್ದು ಪ್ಲೇಸಿಗೆ ಬರಬೇಕು ಅಂತ ಅಂದರೆ ಇಲ್ಲಿ ರೈಟ್ ಏನಾದರೂ ಇದೆ, ರೈಟನ್ನು ತೊಗೊಂಡು ಒಳಗಡೆಗೆ ಹಿಂಗೆ ಬಂದರೆ ಆ್ಯಕ್ಚುಲಿ ಈ ಮನೆನೇ. ಸೊ ಇದು ಗ್ಯಾಪ್ನ ಇಟ್ಕೊಳ್ಳಿ. ಮನೇಲಿ ಊಟ ತುಂಬ ಚೆನ್ನಾಗಿದೆ. ಇತ್ ಕಡೆ ಸವಣದುರ್ಗ ಹಿಲ್ಸು ಇಲ್ಲ ಈ ಥರ ಎಲ್ಲ ಬಂದಾಗ ಇಲ್ಲಿಗೆ ಬಂದರೆ ಅವರು ಚೆನ್ನಾಗಿರೋ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಸಕ್ಕಲಾಗಿರುತ್ತೆ. ನೋಡ್ಕೊಳ್ಳಿ ಮನೆ, ಬರೋಂಗಿದ್ರೆ ಬಂದುಬಿಡು, ಚೆನ್ನಾಗಿ ಊಟ ಮಾಡಿಕೊಂಡು ಹೋಗ್ಬೋದು. ಸರಿ ಆಂಟಿ, ಸಿಗ್ತೀವಿ. ಥ್ಯಾಂಕ್ಸ್ ಥ್ಯಾಂಕ್ಸ್ ಬ್ರೋ. ಒಳ್ಳೆ ಊಟ ಮಾತ್ರ. ಹೆಂಗಿತ್ತು ನರೇಶ್? ಟೂ ಗುಡ್ ಅಲ್ವಾ? ನೋ ಸೋಡಾ ನಥಿಂಗ್ ಅಲ್ವಾ? ಎಸ್ ನೋಡಿ, ವೆರಿಫೈಡ್, ಸೂಪರ್. ನೋಡಿ ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ನಾನು ಎಲ್ಲೂ ಈ ಊಟನ ಇಷ್ಟು ಮೆಚ್ಕೊಂಡಿದ್ದಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನಾಷ್ಟ ಇಡ್ಲಿ, ಆಮೇಲೆ ಪಲಾವ್ ಮಾಡಿದ್ರು, ಆಮೇಲೆ ಕಾಫಿ ಕೊಡ್ತಾರೆ ಬೇಕು ಅಂತ ಅಂದರೆ ಕಾಫಿ ಕುಡಿಬೋದು, ಟೀ ಕೊಡ್ತಾರೆ ಟೀ ಕುಡಿಬೋದು. ಪಾಪ ಅವರು ಇನ್ನು ಏನು ಹೋಟ್ಲ್ ಹಾಕೋದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ಕೊತಿದಾರಂತೆ. ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ನೀವು ಮಾಡಿ ಅವ್ರಿಗೂ, ಅವ್ರಿಗೂ ಫಂಡ್ಸ್ ಬೇಕಾಗುತ್ತಲ್ಲ. ಈ ಥರ ಊಟ ಮಾಡೋರಿಗೆ, ಹೋಟ್ಲ್ ಮಾಡಬೇಕು ಅಂತ ಇರೋರಿಗೆ ಡೆಫಿನೆಟಾಗಿ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಇತ್ತ ಕಡೆ ಎಲ್ಲ ಬಂದಾಗ ನಿಮ್ಗೆ ಗೊತ್ತೇ ಆಗೋದಿಲ್ಲ. ನಾವು ಸಡನ್ನಾಗಿ ಹೆಂಗೆ ಕಂಡಿಡ್ಕೊಂಡ್ವಿ ಅಂತ ಅಂದರೆ ಬಸ್ಸವ್ರು ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿ ಪ್ಲೇಟ್ ತೊಗೊತಿದ್ರು. ಸೊ ನನಗೆ ಡೌಟ್ ಆಯಿತು, ಸರಿ ಬಿಡು ಮನೆಯವರು ಇರ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ. ಬಟ್ ಆವಾಗಲೂ ನನಗೆ ನಿಲ್ಲಕ್ಕಾಗ್ದಿರ ನಾನು ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಅಂಗಡಿ ಇದೆ ಅಲ್ಲ ತೋರಿಸ್ತೀನಿ. ಆ ಅಂಗಡಿಯವ್ರ ಹತ್ರ ಬಂದುಬಿಟ್ಟು ಕೇಳಿದಾಗ ಇಲ್ಲ ಸರ್ ಅದು ಹೋಟ್ಲೇ, ಅವ್ರ ಮನೆಯಲ್ಲೇ ಮಾಡಿದ್ದಾರೆ ಅಂತ ಅಂದರು. ಸಕ್ಕಲಾಗಿದೆ ಊಟ ಮಾತ್ರ. ಸೊ ಬಂದು ತಿಂದಿದ ತಕ್ಷಣ ನನಗಂತೂ ಫುಲ್ ಖುಷಿ ಆಯಿತು. ಏನಾರೆ ಹೊಟ್ಟೆ ತುಂಬ ಊಟ ಸಿಕ್ತು. ಹಾಂ ಕಾಸ್ಟ್ ಕೂಡ ಅಲ್ಲ, ಇತ್ತ ಕಡೆ ಏನೋ ಬ್ರಿಡ್ಜ್ ಬಿದ್ದೋಗಿದೆಯಂತೆ. ಹಾಂ ಅದಕ್ಕೆ ಹಿಂಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ನೋಡಿ ಅವರೇ ಊಟ ಕೊಟ್ಟಿದ್ದ ತಾಯಿ. ಓಕೆ ಓಕೆ ಬ್ರೋ, ಸರಿ ಓಕೆ. ಹಿಂಗೆ ಅಲ್ವಾ ಬ್ರೋ ನಾನು ತೋರಿಸಿದ ರೋಡೇ ಅಲ್ವಾ ಅವ್ರು ಹೇಳಿದ್ದು? ನಾನು ತೋರಿಸಿದ ರೋಡೇ ಅಲ್ವಾ ಅವ್ರು ಹೇಳಿದ್ದು? ಬ್ರಿಡ್ಜ್ಗಿಂತ ಸ್ವಲ್ಪ ಹಿಂದೆ ಲೆಫ್ಟ್ ಸೈಡ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಹಾಂ ಬಾ. ಹಾಂ ಓಕೆ ಓಕೆ. ಹಾಂ ಸೊ ಸ್ನೇಹಿತರೆ ಸಕ್ಕದಾಗಿತ್ತು ಊಟ ಮಾತ್ರ. ಗೂಗಲ್ ಲೊಕೇಶನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಾಷ್ಟ ಮಾಡಿ ಬಂದುಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಹೋಟ್ಲ್ ಮಾಡೋ ಥರ. ಇತ್ತ ಕಡೆ ಎಲ್ಲ ಬಂದಾಗ ನಿಮ್ಗೆ ಒಳ್ಳೆ ಊಟ ಬೇಕು ಅಂತ ಅಂದರೆ ಒಂದು ಒಳ್ಳೆ ಪ್ಲೇಸು ತಿನ್ನೋದಕ್ಕೆ. ಇವಾಗ ಸದ್ಯಕ್ಕೆ ಆ್ಯಕ್ಚುಲಿ ಮನೆಯಲ್ಲಿ ಮಾಡಿದ್ದಾರೆ, ಬಟ್ ಆಮೇಲೆ ಹೋಟ್ಲ್ ಆದಮೇಲೆ ಹೋಟ್ಲಲ್ಲಿ ಮಾಡ್ತಾರಲ್ಲ. ಇಡ್ಲಿ ಇತ್ತು, ಒಂದು ಸ್ಮೂತಾಗಿತ್ತು ಗುರುವೆ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಪಲಾವ್ ಕೂಡ ಟೇಸ್ಟ್ ಸಕ್ಕದಾಗಿತ್ತು. ತರಕಾರಿ ಎಲ್ಲ ಸೂಪರಾಗಿ ಹಾಕಿದ್ರು. ತಿಂದು ತೇಕಿ ಬಂದು. ಸೊ ಬರೀ ಬಸ್ಸವ್ರಿಗೆ ಮಾತ್ರ ನಂತೆ ಆ ಲೊಕೇಶನ್ ಗೊತ್ತಿರೋದು. ಮಂಚಿನ ಬೆಲೆ ಡ್ಯಾಮ್ ನೋಡಿ ಸ್ನೇಹಿತರೆ, ಮತ್ತೊಂದು ಸರಿ ಬಂದ್ವಿ. ಹಾಂ ಏನು ಬ್ರೋ? ಅದೇ ಮಂಚಿನ ಬೆಲೆ ಡ್ಯಾಮ್ ಇದು. ಹಾಂ ಹಾಂ ಹೌದು, ನಾವು ಲಾಸ್ಟ್ ಟೈಮ್ ಬಂದಾಗ ಜಗಳ ಆಗಿದ್ದು ಇಲ್ಲೇ. ಹಾಂ ಒಳಗಡೆ ಬಿಡೋ ಅಂತ ಒಳಗಡೆ ಬಿಡೋದೇ ಇಲ್ಲ, ಏನ್ ಮಾಡ್ತೀವೋ ಮಾಡ್ಕೋ ಹೋಗು ಅಂತ ಅನ್ಬಿಡೋದ. ಬಾ ಇಲ್ಲ ಕಣ ಸೈಡ್ಗೆ. ಏ ಯಾರು ಇಲ್ಲ ಇವತ್ತು, ಆಕ್ಚುಲಿ ಎಲ್ಲ ಪೀಸ್ ಆಗಿದೆ.
ಆಕ್ಚುಲಿ ಅಲ್ಲೋರ್ಗೂ ಬಿಡ್ಬೇಕು. ಮುಂಚೆ ಬರ್ತಿರುವಾಗ ಈ ಡೌನ್ ಬರ್ತಿರುವಾಗ ಇಲ್ಲೆಲ್ಲ ಪ್ಲಾಂಟ್ಸ್ ಇದ್ದಿಲ್ಲ. ಪ್ಲಾಂಟ್ಸ್ ಇದ್ದಿಲ್ಲ, ಓಕೆ. ಕಡಿಮೆ ಆಕ್ಚುಲಿ ಪೆನ್ಸಿಲ್ ಹಾಕಿದ್ರಲ್ಲ, ಸೊ ನೀವು ಇಲ್ಲಿಂದ ನೋಡಿದ್ರೆ ರಿವರ್ ತುಂಬಾ ಚೆನ್ನಾಗಿ ಕಾಣಿಸಿರೋದು. ಓಕೆ, ಬೆಳಗ್ಗೆ ಫಾಗ್ ಇದೆ ರಿವರ್ ಬಾಪ ಸೈಡ್ಗೆ. ಅವರೇ ಇವಾಗ ಬಸ್ ಕಂಡಕ್ಟರ್ ಅಂತ. So we are going to the same place once again, Savandurga Hills. Yeah. ನೋಡು ಮಗ, ಈ ಲೊಕೇಶನಲ್ಲಿ ಹಿಂಗೆ ಹೋಗಬೇಕು. ನಡಿ ಹೋಗುವ, ನಡಿ. ಸೊ ಸ್ನೇಹಿತರೆ, ಇವರು ಸವಣದುರ್ಗ ಹಿಲ್ಸ್ಗೆ ಹೋಗಬೇಕು ಅಂತಲೇ ಬಂದಿರೋದು. ಆದರೆ ಅಲ್ಲಿ ನೋಡಿದ್ರೆ ಬ್ರಿಡ್ಜು ಎಲ್ಲ ಒಡೆದೋಗ್ಬಿಟ್ಟಿದೆ. ಪಾಪ ಹುಡುಗಿರು ಸ್ವಲ್ಪ ಹುಡುಕಾಡ್ತಿದ್ರು. ಸೊ ಅಲ್ಲಿ ಒಂದು ಪ್ಲೇಸ್ ಹತ್ರ ಲೆಫ್ಟ್ ತೊಗೊಳಕ್ಕೆ ಆಪ್ಷನ್ ಇದೆ ಅಂತ ಅಂದರು. ಇವಾಗ ಹೋಗ್ಬಿಟ್ಟು ಅಲ್ಲಿಂದ ಲೆಫ್ಟ್ ಹೋಗ್ಬಿಟ್ಟು ಹೋಗ್ತಾ ಇರೋಣ ಒಳಗಡೆಯಿಂದ. ಇವಾಗ ಏನಾದರೂ ರೀಕನ್ಸ್ಟ್ರಕ್ಷನ್ ಏನಾದರೂ ಮಾಡ್ತಿದ್ದಾರೋ ಹೆಂಗೋ ಗೊತ್ತಿಲ್ಲ, ಬಟ್ ನೋಡುವ. ಲೆಫ್ಟ್ ಲೆಫ್ಟ್ ಇದೆ. ಏ ಹಿಂಗೆ ಹಿಂಗೆ ಹೋಗೋದು ಬಾರೋ. ಅಣ್ಣ ಸವಣದುರ್ಗಾಗಿ ಹಿಂಗೆ ಹೋಗ್ಬೋದಲ್ಲ, ಹೋಗಕ್ಕಾಗಲ್ಲ. ನೀನು ದಾರಿ ಐತಲ್ಲ, ದಾರಿ ಇದೆ. ಹಾ, 20 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ಬೇಕು ನೀವು. ಹೌದಾ? ಇಲ್ಲಿಂದ 13 ಕಿಲೋಮೀಟರ್ ಚೆನ್ನಪ್ಪ ಸರ್ಕಲ್ ಹೈವೇ ಮಾಗಡಿ, ಅಲ್ಲಿಂದ ಸೀದಾ ಬಂದ್ರೆ ಸವಣದುರ್ಗ ಮೇನ್ ರೋಡ್ ಹೈವೇ. ಇಲ್ಲೆಲ್ಲ ಜಂಗಲ್ ರೋಡ್. ಪರವಾಗಿಲ್ಲ, ಜಂಗಲ್ ಇರ್ಲಿ ನಮ್ಗೆ, ನಮ್ಗೆ ಅದೇ ಬೇಕಾಗಿರೋದು. ಹೌದಾ? ಮುಂದೆ ಡೆಡ್ ಹ್ಯಾಂಡ್ ಲೆಫ್ಟ್ ಸೈಟು ರೈಟ್ ತಗೊಂಡ್ರೆ ತಿರುಗ ಮತ್ತೆ ಸ್ವಲ್ಪ ಒಂದ 3 ಕಿಲೋಮೀಟರ್ ಆಚೆ ಹೋಗ್ಬೇಕು. ನೀವು ಹೋಯ್ತೀರಾ ಈಗ? ಅವ್ರ ಲೇಟು. ಹಾ ಪರವಾಗಿಲ್ಲ, ನಾವು ಹೋಗ್ತೀವಿ ಬಿಡಿ, ನಮ್ಗೆ ಗೊತ್ತಾಯ್ತು. ಹೋದ್ರೆ ಹಾ ನೋಡಿ, ಇದೇ ರೋಡ್ ತಾನೆ, ಬನ್ನಿ ಇಲ್ಲಿ. ಸೊ ಈ ರೋಡ್ ಹಿಂಗೋಗಿ ಹಿಂಗೋಗಿ ಫುಲ್ಲು ಇಲ್ಲಿಂದ ಹೋಗಿ ಇದ್ರ ಮೇಲಿಂದ ತಾನೆ ಹೋಗೋದು ಮತ್ತೆ. ಹಾ ಸರಿ ಸರ್, ಓಕೆ, ಗೊತ್ತಾಯ್ತು. ಹಾ ಥ್ಯಾಂಕ್ಸ್ ಸರ್. ಇರು, ಗೊತ್ತಾಯ್ತು ನಮಗೆ ರೋಡು. ಯು ಗೈಸ್ ವಾಂಟ್ ಟು ಜಾಯಿನ್, ಇಟ್ ವಿಲ್ ಟೇಕ್ ಅನದರ್ 7 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಆನ್ ದ ಬ್ರಿಡ್ಜ್, ಒನ್ಸ್ ಅಗೇನ್ 7 ಕಿಲೋಮೀಟರ್ಸ್ ಬ್ಯಾಕ್ ಅಂಡ್ ವಿ ಹ್ಯಾವ್ ಟು ಗೋ ಆನ್ ದಟ್ ವೇ. Yeah, sure. Cool, cool, no problem. All right, ಸ್ನೇಹಿತರೆ, ಕೆಲವೊಬ್ಬರು ನಮ್ಮ ಜೊತೆ ಕೂಡ ಜಾಯ್ನ್ ಆದರು, ಹುಡುಗಿರು. ಪಾಪ ಕಾಲೇಜ್ ಬಂಕ್ ಮಾಡಿಬಿಟ್ಟು ಬಂದವರೆ. ನಡಿ ಮಗ, ಲೆಟ್ಸ್ ಕೀಪ್ ಗೋಯಿಂಗ್. ಒಂಥರ ಪೀಸ್ಫುಲ್ ಅಪ್ಪ ಪ್ಲೇಸು ನೋಡಿ. ಇದೇ ಥರ ಜಾಗನೇ ನಾನು ಆ್ಯಕ್ಚುಲಿ ಹುಡುಕ್ತಿದ್ದು ರೈಡ್ ಮಾಡೋದಕ್ಕೆ ಅಂತ. ನೋಡಿ, ಅದೇ ಥರ ಜಾಗ ಸಿಕ್ತು. ಊಹ್, ನಿಜವಾಗ್ಲೂ ಈ ಥರ ಒಂದು ದಾರಿ ಇದೆ ಅಂತಲೇ ಗೊತ್ತಿದ್ದಿಲ್ಲ. ಸೊ ಇವಾಗ ಗೊತ್ತಾಯ್ತು, ನೆಕ್ಸ್ಟ್ ಟೈಮಿಂದ ಬಂದರೆ ನೋಡಿ ಈ ಥರ ಪೀಸ್ಫುಲ್ ರೈಡ್ಗಳು ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ ಪರಿಸರ. ಒಂಥರ ಸಕ್ಕತ್ತು ಎಕ್ಸೈಟ್ ಆಗಿಬಿಡ್ತೀನಿ ಈ ಥರ ಪ್ಲೇಸ್ಗಳಿಗೆಲ್ಲ ಬಂದಾಗ.
ಆ ಗಾಳಿಯಲ್ಲಿ ಒಂದು ತಂಪಿದೆ ಅಲ್ಲ. ಪೀಸ್ ಪೀಸ್, ದಿಸ್ ಇಸ್ ವಾಟ್ ದ ಪೀಸ್ ಇಸ್. ಎಚ್ ಪಿ ಗ್ಯಾಸ್ ಅಂತೆ, ಎಲ್ಲಿ ಇಟ್ಟಿದ್ದಾರೆ ನೋಡಿ. ಸ್ಮಗ್ಲಿಂಗ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸು.